كابيري ورا تكي كابيري ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಪ್ರಗತಿಪರ ಸಂಘಟನೆಗಳು ರೈತರು ಪ್ರತಿಯೊಬ್ಬರೂ ಕೂಡ ಒಂದು ಕಾವೇರಿ ವಿಚಾರದಲ್ಲಿ ಒಂದು ಪ್ರಾಧಿಕಾರದ ನಿರ್ಣಯದ ವಿರುದ್ಧ ನಾವು ಅಂದ್ರೆ ಈ ತಮಿಳುನಾಡು ಕೆಆರ್ಎಸ್ ಡ್ಯಾಮ್ ಅಲ್ಲಿ ನೀರು ಇಲ್ಲದೇದ್ರೂ ಕೂಡ ನೀರು ಬುಡಿ ಬುಡಿ ಅಂತ ಹೇಳಿ ಪದೇ ಪದೇ ಮಾಡ್ತಾ ಇರತಕ್ಕಂತ ಆದೇಶನ ಒಂದು ಖಂಡಿಸಿ ಇವತ್ತು ಚಳವಳಿಯನ್ನು ಮಾಡ್ತಾ ಇದ್ದಾರೆ ಇದು ಬಂದು ಅನ್ನೋದಕ್ಕಿಂತ ರಾಜ್ಯದ ಜನರ ನೋವು ಇವತ್ತು ತಮಿಳುನಾಡಲ್ಲಿ ಮೇಟೂರು ಡ್ಯಾಮ್ ಅಲ್ಲಿ ನೀರಿದೆ ಅವರು ಕೇಳ್ತಾ ಇರತಕ್ಕಂಥದ್ದು ಎರಡನೇ ಬೆಳೆಗೆ ಕುರುವೈ ಬೆಳೆ ಮುಗೀತು ಈ ಕೇಳ್ತಾ ಇರತಕ್ಕಂಥದ್ದು ಅವರು ಸಾಂಬಾ ಬೆಳೆಗೆ ವ್ಯವಸಾಯಕ್ಕಾಗಿ ನೀರು ಕೇಳ್ತಾ ಇದ್ದಾರೆ ಅವರು ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಅಂದರೆ ನಮಗೆ ಮೇ ಜೂನ್ ತಿಂಗಳಿನಲ್ಲೇ ಕರ್ನಾಟಕ ಸರ್ಕಾರ ಈ ವರ್ಷ ಯಾವುದೇ ಬೆಳೆಗಳನ್ನ ಹಾಕಬೇಡಿ ಅಂತೇಳಿ ರೈತರಿಗೆ ಮಾಹಿತಿ ಕೊಟ್ಟ ಮೇರೆಗೆ ಅನೇಕ ಜನ ಅನೇಕ ಜಿಲ್ಲೆಗಳಲ್ಲಿ ರೈತರು ಬೆಳೆಗಳು ಹಾಕಿಲ್ಲ ಹಾಕಿರ್ತಕ್ಕಂಥ ಈ ನೀರನ್ನು ನಂಬಿ ಹಾಕಿರ್ತಕ್ಕಂಥ ಪ್ರದೇಶಗಳು ಕೂಡ ಈಗ ಆಲ್ರೆಡಿ ಒಣಗಕ್ಕೆ ಸ್ಟಾರ್ಟ್ ಆಗಿದೆ ಕುಡಿಯೋಕ್ಕೆ ಈಗ ವ್ಯವಸಾಯಕ್ಕೆ ನೀರಿಲ್ಲ ಮಂಡ್ಯ ಮೈಸೂರು ಈ ಕಡೆ ಬೆಂಗಳೂರು ಈ ಭಾಗದಲ್ಲೆಲ್ಲ ಭಾಳ ಸಮಸ್ಯೆ ಇದೆ ಈಗ ಬೆಂಗಳೂರಿಗೆ ಒಂದು ತಿಂಗಳಿಗೆ ಒಂದು ಪಾಯಿಂಟ್ ಸೊನ್ನೆ ಆರು ಟಿ ಎಮ್ ಸಿ ನೀರು ಬೇಕು ಒಂದು ತಿಂಗಳಿಗೆ ಆರು ತಿಂಗಳಿಗೆ ಅಂತ ಅಂತಂದರೆ ಮಿನಿಮಮ್ಮು ಒಂಬತ್ತು ಟಿ ಎಮ್ ಸಿ ನೀರು ಬೇಕಾಗುತ್ತೆ ಕುಡಿಯೋ ನೀರಿಗೆ ಬೆಂಗಳೂರಿಗೆ ಯಾವಾಗಲೂ ಕೂಡ ಅದು ತೊರೆಕಾಡಿನಹಳ್ಳಿಯಿಂದ ಬೆಂಗಳೂರಿಗೆ ಕಾವೇರಿ ವಾಟರ್ ಶಿಫ್ಟ್ ಆಗ್ತಕ್ಕಂಥದ್ದು ಅಲ್ಲಿ ಕುಡಿಯೋ ನೀರನ್ನ ಬೆಂಗಳೂರಿಗೆ ಕೊಡದೆ ಹೋದರೆ ಬೆಂಗಳೂರು ಜನರ ಪರಿಸ್ಥಿತಿ ಏನಾಗಬೇಕು ಒಂದು ಈಗ ಇರ್ತಕ್ಕಂಥದ್ದು ಕೆ ಆರ್ ಎಸ್ ಡ್ಯಾಮಲ್ಲಿ ಬರೀ 20-25 ಟಿ ಎಮ್ ಸಿ ನೀರು ಸತ್ಯಾಂಶ ಎಲ್ಲ ಗೊತ್ತು ತಮಿಳ್ನಾಡು ಸರ್ಕಾರದವ್ರಿಗೂ ಗೊತ್ತು ನನ್ನ ಪ್ರಕಾರ ಕರ್ನಾಟಕದ ಆಡಳಿತ ಮಾಡ್ತಕ್ಕಂಥವ್ರಿಗೂ ಗೊತ್ತು ಪ್ರಾಧಿಕಾರಕ್ಕೂ ಗೊತ್ತು ಸಮಿತಿಗಳಿಗೂ ಗೊತ್ತು ಇವರು ವಾಸ್ತವನ ಅರಿತಿದ್ದು ಕೂಡ ಈಗ ಸೆಪ್ಟೆಂಬರ್ 26ರವರೆಗೆ 5,000 ನೀರು ಬುಡಿ ಅಂತೇಳಿ ಮೊದಲು ತೀರ್ಮಾನ ಮಾಡಿದ್ರು ಆ ಸಮಿತಿ ಮಾಡಿದಂಥ ಆದೇಶನ ಪ್ರಾಧಿಕಾರದಲ್ಲಿ ಪ್ರಶ್ನೆ ಮಾಡಿದ್ರು ಪ್ರಶ್ನೆ ಮಾಡಿದ ಮೇಲೆ ಅವರು ಕೂಡ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳದೆ 5,000ನೇ ಬುಡಿ ಅಂತ ಹೇಳಿದ್ರು ಆಮೇಲೆ ಸುಪ್ರೀಂ ಕೋರ್ಟ್ಗೆ ನಾವು ಓದ್ವಿ ಕರ್ನಾಟಕದಿಂದ ಕರ್ನಾಟಕ ಸರ್ಕಾರದ ಒಂದು ವಿಚಾರಗಳನ್ನೆಲ್ಲ ಕೇಳಿ ಪ್ರಾಧಿಕಾರ ಆದೇಶ ಮಾಡಿಬಿಟ್ಟಿದೆ ಸೆಪ್ಟೆಂಬರ್ 26ರವರೆಗೆ ನೀವು ಅದರಲ್ಲಿ ಮಧ್ಯೆ ಆದೇಶದ ವಿರುದ್ಧ ನಾವು ಇಂಟರ್ಫಿಯರ್ ಆಗೋದು ಬೇಡ 5,000 ಬುಡಿ 26ರವರೆಗೆ ಅಂತೇಳಿ ಆದೇಶ ಮಾಡಿದ ಮೇಲೆ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಬೆಲೆ ಕೊಟ್ಟು ರಾಜ್ಯದಿಂದ 5,000 ಟಿ ಎಮ್ ಸಿ ನೀರು 26ರವರೆಗೆ ಹೋಗಿದೆ ಅದು 26ನೇ ತಾರೀಕಿಗೆ ಡೆಲ್ಲಿನಲ್ಲಿ ಪ್ರಾಧಿಕಾರದವ್ರ ಸಭೆ ಸೇರಿ ಮತ್ತೆ ಅಕ್ಟೋಬರ್ 1ರವರೆಗೆ ಪುನಃ 3,000 ಕ್ಯೂಸೆಕ್ಸ್ ನೀರನ್ನ ಕೊಡಿ ಅಂತ ಹೇಳಿದ್ರಲ್ಲ ಇದು ನಿಜಕ್ಕೂ ಕರ್ನಾಟಕದ ಪರಿಸ್ಥಿತಿ ಗೊತ್ತಿದ್ದು ಮಾಡ್ತಕ್ಕಂಥ ದ್ರೋಹ ಅಲ್ವಾ ಇದು ಇನ್ನು ಯಾವ ರೀತಿಯಲ್ಲಿ ರೈತರು ಅವ್ರ ಕಷ್ಟನ ತೋಡ್ಕೋಬೇಕು ಮಂಡ್ಯ ಜಿಲ್ಲೆಯಲ್ಲಿ ರಸ್ತೆನಲ್ಲಿದ್ದಾರೆ ಜನ ವ್ಯವಸಾಯ ಒಬ್ಬರೂ ಮಾಡ್ತಾ ಇಲ್ಲ ಹಸು ಕರು ಎಮ್ಮೆಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ಪಾಪ ದಿನ ಬೆಳಗಾಯಿತು ಅಂದ್ರೆ ಹೋರಾಟ ಮಾಡ್ತಾ ಇದ್ದಾರೆ ಅವರು ಅವ್ರೇನು ಮಂಡ್ಯ ಜಿಲ್ಲೆಯವ್ರಿಗೆ ಕುಡಿಯೋ ನೀರಿಗೆ ಬಳಸ್ತಾನೇ ಇಲ್ಲ ಯಾವ ತಾಲೂಕಲ್ಲೂ ಕೂಡ ವ್ಯವಸಾಯಕ್ಕೆ ಬಳಸ್ತಾ ಇದ್ರು ಈಗ ವ್ಯವಸಾಯಕ್ಕೆ ನೀರಿಲ್ಲ ಮಂಡ್ಯ ಜಿಲ್ಲೆ ಕಾವೇರಿ ನೀರೇ ಇಲ್ಲ ಮೈಸೂರು ಕಾವೇರಿ ನೀರು ಬೇಕು ಕುಡಿಯೋ ನೀರು ಬೆಂಗಳೂರು ಕಾವೇರಿ ನೀರು ಎಲ್ಲಿಂದ ಕೊಡೋದು ಸೊ ವಾಸ್ತವಾಂಶನ ಅರ್ಥ ಮಾಡ್ಕೊಂಡು ತಮಿಳ್ನಾಡಿನವರು ಕೂಡ ಅವರು ಪ್ರಶ್ನೆ ಮಾಡುವಾಗ ಪ್ರಾಧಿಕಾರಕ್ಕೆ ತಮಿಳ್ನಾಡು ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಅಂತ ಕೇಳೋದಲ್ಲ ಅವರು ಕರ್ನಾಟಕದವ್ರು ಬೇರೆ ತಮಿಳ್ನಾಡಿನವ್ರು ಬೇರೆ ಅಂತ ಎಲ್ಲಿದೆ
ನಾವೆಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು, ನಾವೆಲ್ಲ ಅಣ್ಣ ತಮ್ಮದಿರು, ರಾಷ್ಟ್ರ ದೇಶ ಅಂತ ವಿಚಾರ ಬಂದಾಗ ತಮಿಳ್ನಾಡಿನ ಬೇರೆ ಅಲ್ಲ ನಮಗೆ, ಆಂಧ್ರ ಬೇರೆ ಅಲ್ಲ, ಕರ್ನಾಟಕ ಬೇರೆ, ನಾವೆಲ್ಲ ಒಂದೇ, ನೀರಿನ ವಿಚಾರದಲ್ಲಿ ಯಾಕೆ ಮಂಡುವಾದ ಮಾಡ್ತೀರಿ ಅಂತೇಳಿ ನಮ್ಮ ಕರ್ನಾಟಕದವರು ಪ್ರಶ್ನೆ. ಸೊ ಹಾಗಾಗಿ ಅವರು ಅವೈಜ್ಞಾನಿಕವಾಗಿ ಕೇಳ್ತಕ್ಕ ನೀರನ್ನು ಕೇಳ್ತಕ್ಕಂಥದ್ದನ್ನ ಬಿಡಬೇಕು. ಒಂದು ನಾನು ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಮ್ಮ ರಾಜ್ಯದ ಸಂಸದರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಏನು ಅಂದರೆ, ನೀವು ಯಾವತ್ತು 28 ಜನ ಕೂತು ಕರ್ನಾಟಕದ ನೀರಾವರಿ ವಿಷಯ ಬಂದಾಗ, ನೆಲ ಜಲದ ವಿಷಯ ಬಂದಾಗ ಒಂದೇ ಒಂದು ಸಭೆ ಮಾಡಿದಾರ? 1947 ಇಲ್ಲಿವರೆಗೆ ನಾವು ನೋಡಿದಾಗ ಯಾವುದೇ ರಾಜಕೀಯ ಪಕ್ಷ ಇರಲಿ ಒಂದಿನ ಆದರೂ ಕೂತ್ಕೊಂಡು ಕರ್ನಾಟಕದ ಹಿತಾಸಕ್ತಿ ಕಾಪಾಡ್ತಕ್ಕಂಥ ಆಲೋಚನೆ ಮಾಡಿದ್ದಾರೆ ಅವರು? ಯಾವಾಗಲೂ ಕೇಂದ್ರ ಸರ್ಕಾರಕ್ಕೆ ನೋಡಿ, ಕಾವೇರಿ ವಿಚಾರ ಸರ್, ಇದು 300 ಇತಿಹಾಸ ಇದೆ ಇದಕ್ಕೆ. ಮದ್ರಾಸ್ ಪ್ರೆಸಿಡೆನ್ಸಿ ಇತ್ತಲ್ಲ, ಅವತ್ತಿನಿಂದ ಹಿಡಿದು ಅವತ್ತೇ ಅಣೆಕಟ್ಟೆ ಕಟ್ಟೋಕ್ಕೆ ಮದ್ರಾಸ್ ಪ್ರೆಸಿಡೆನ್ಸಿಯವರು ತಮಿಳ್ನಾಡು ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಅಂತ ಕೇಳೋದಲ್ಲ ಅವರು. ಕರ್ನಾಟಕದವ್ರು ಬೇರೆ, ತಮಿಳ್ನಾಡಿನವ್ರು ಬೇರೆ ಅಂತ ಎಲ್ಲಿದೆ? ನಾವೆಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು, ನಾವೆಲ್ಲ ಅಣ್ಣ ತಮ್ಮದಿರು. ರಾಷ್ಟ್ರ ದೇಶ ಅಂತ ವಿಚಾರ ಬಂದಾಗ ತಮಿಳ್ನಾಡಿನ ಬೇರೆ ಅಲ್ಲ ನಮಗೆ, ಆಂಧ್ರ ಬೇರೆ ಅಲ್ಲ, ಕರ್ನಾಟಕ ಬೇರೆ, ನಾವೆಲ್ಲ ಒಂದೇ, ನೀರಿನ ವಿಚಾರದಲ್ಲಿ ಯಾಕೆ ಮಂಡುವಾದ ಮಾಡ್ತೀರಿ ಅಂತೇಳಿ ನಮ್ಮ ಕರ್ನಾಟಕದವರು ಪ್ರಶ್ನೆ. ಸೊ ಹಾಗಾಗಿ ಅವರು ಅವೈಜ್ಞಾನಿಕವಾಗಿ ಕೇಳ್ತಕ್ಕ ನೀರನ್ನು ಕೇಳ್ತಕ್ಕಂಥದ್ದನ್ನ ಬಿಡಬೇಕು. ಒಂದು ನಾನು ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಮ್ಮ ರಾಜ್ಯದ ಸಂಸದರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಏನು ಅಂದರೆ, ನೀವು ಯಾವತ್ತು 28 ಜನ ಕೂತು ಕರ್ನಾಟಕದ ನೀರಾವರಿ ವಿಷಯ ಬಂದಾಗ, ನೆಲ ಜಲದ ವಿಷಯ ಬಂದಾಗ ಒಂದೇ ಒಂದು ಸಭೆ ಮಾಡಿದಾರ? 1947 ಇಲ್ಲಿವರೆಗೆ ನಾವು ನೋಡಿದಾಗ ಯಾವುದೇ ರಾಜಕೀಯ ಪಕ್ಷ ಇರಲಿ ಒಂದಿನ ಆದರೂ ಕೂತ್ಕೊಂಡು ಕರ್ನಾಟಕದ ಹಿತಾಸಕ್ತಿ ಕಾಪಾಡ್ತಕ್ಕಂಥ ಆಲೋಚನೆ ಮಾಡಿದಾರೆ ಅವರು? ಯಾವಾಗಲೂ ಕೇಂದ್ರ ಸರ್ಕಾರಕ್ಕೆ ನೋಡಿ, ಕಾವೇರಿ ವಿಚಾರ ಸರ್, ಇದು 300 ಇತಿಹಾಸ ಇದೆ ಇದಕ್ಕೆ. ಮದ್ರಾಸ್ ಪ್ರೆಸಿಡೆನ್ಸಿ ಇತ್ತಲ್ಲ, ಅವತ್ತಿನಿಂದ ಹಿಡಿದು ಅವತ್ತೇ ಅಣೆಕಟ್ಟೆ ಕಟ್ಟೋಕ್ಕೆ ಮದ್ರಾಸ್ ಪ್ರೆಸಿಡೆನ್ಸಿಯವರು ಅಡ್ಡಗಾಲು. ಇಂಟರ್ನ್ಯಾಷನಲ್ ಲಾ ಇಲ್ಲಿಗೆ ಅಪ್ಲೈ ಆಗೋದಿಲ್ಲ, ನೀವು ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟೆ ಕಟ್ಟಬೇಡಿ ಅಂಥೇಳಿ ಮೈಸೂರು ಸಂಸ್ಥಾನ ಮಹಾರಾಜರ ಆಡಳಿತ ಮಾಡ್ತಾಯಿದ್ರು ಇಲ್ಲಿ. ಆವಾಗ ಅಣೆಕಟ್ಟೆ ಕಟ್ಟಲಿಕ್ಕೆ ಅಡ್ಡಿಪಡಿಸಿದ್ರು 1892. ಆಮೇಲೆ ಅದು ಒಂದು ಒಪ್ಪಂದ ಆಗಿ 1924 ಆಮೇಲೆ ಆ ಅಣೆಕಟ್ಟೆ ಕಟ್ಟಲಿಕ್ಕೆ ಅವಕಾಶ ಸಿಕ್ಕಿ 45 TMC ನೀರನ್ನ ಮಾತ್ರ ಡ್ಯಾಮ್ ಕಟ್ಟಬೇಕು ಅಂತೇಳಿ ನಿಯಮ ಹಾಕಿದ ಮೇಲೆ ಅದನ್ನೇ ಆದೇಶಗಳನ್ನು ಕೂಡ ಈಗ ಸುಪ್ರೀಂ ಕೋರ್ಟು ಮೊನ್ನೆ ಪ್ರಸ್ತಾಪ ಮಾಡಿದೆ. 45 TMC ನೀರು ಮಾತ್ರ ಸ್ಟೋರ್ ಮಾಡಲಿಕ್ಕೆ ಅವಕಾಶ ಇರೋದು. ಅದಕ್ಕೆ ನಮ್ಮ ಒತ್ತಾಯ ಇರತಕ್ಕಂಥದ್ದು ಏನು ಅಂದರೆ, ಇವತ್ತಿನ ದಿನದಲ್ಲಿ ನೀವು ಮೇಕೆದಾಟು ಯೋಜನೆಗೆ ಅವಕಾಶ ಮಾಡಿಕೊಡಿ. ಇದಕ್ಕೆ ರಾಜ್ಯದ ಸಂಸದರು ಎಲ್ಲರೂ ಕೂಡ, ಸರ್ಕಾರ ಎಲ್ಲರೂ ಒಗ್ಗಟ್ಟಾಗಿ ಕೇಂದ್ರ ಸರ್ಕಾರದ ಮೇಲೆ, ಕೇಂದ್ರ ಪ್ರಧಾನಮಂತ್ರಿಯವ್ರ ಮೇಲೆ ಒತ್ತಡ ಹಾಕಬೇಕು. ಪ್ರಧಾನಮಂತ್ರಿಯವರು, ಅವ್ರಿಗೆ ಅಧಿಕಾರ ಇದೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಎರಡು ರಾಜ್ಯದವ್ರನ್ನ ಕರೆಸಿ ಮಾತಾಡಲಿಕ್ಕೆ ಅವ್ರಿಗೆ ಸಂಪೂರ್ಣವಾದ ಅಧಿಕಾರ ಇದೆ. ಇದು ಕಾನೂನು ವಿಚಾರ ಎಲ್ಲ ಸಂದರ್ಭದಲ್ಲೂ ಕಾನೂನು ಪ್ರಶ್ನೆ ಉದ್ಭವ ಆಗೋದಿಲ್ಲ. ಪ್ರಧಾನಮಂತ್ರಿಯವರು ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆಸಿ ಮಾತಾಡ್ತಕ್ಕಂಥ ಸಂಪೂರ್ಣವಾದಂಥ ಅಧಿಕಾರ ಅವ್ರಿಗೆ ಇರೋದ್ರಿಂದ ಅವರು ಇಬ್ಬರು ಮುಖ್ಯಮಂತ್ರಿಗಳನ್ನ ಕರೆಸಿ ವಾಡಿಕೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ, 107.25 TMC ನೀರು ಕೊಡಬೇಕು, ಅದಕ್ಕಿಂತ ಜಾಸ್ತಿ ನೀರು ಕೊಡ್ತದೆ. ನಾವು ನಮಗೆ ಡ್ಯಾಮಲ್ಲಿ ಇಟ್ಕೊಳ್ಳೋದು ಬರೀ 45 TMC ನೀರು ಮಾತ್ರ KRS ಡ್ಯಾಮ್ ಹಿಡಿಯೋದು, ಅದ್ರ ನಂತರ ಬರ್ತಕ್ಕಂಥ ನೀರೆಲ್ಲ ತಮಿಳ್ನಾಡಿಗೆ ಹೋಗ್ತಕ್ಕಂಥದ್ದು. ಅವ್ರೇನು ಮಾಡ್ತಾರೆ, ಮೇಟೂರು ಡ್ಯಾಮಲ್ಲಿ 93 TMC ನೀರು ಮಾತ್ರ ಶೇಖರಣೆ ಆಗೋದು, ಆ ನಂತರ ಬರ್ತಕ್ಕಂಥ ನೀರನ್ನ ಸಮುದ್ರಕ್ಕೆ ಬಿಡ್ತಾರೆ ಅವರು. ಇದು ವಾಸ್ತವ ಪರಿಸ್ಥಿತಿ ಇರತಕ್ಕಂಥದ್ದು. ಸೊ ಹಂಗಾಗಿ ಈ ಸಂಕಷ್ಟ ಪರಿಸ್ಥಿತಿಯಲ್ಲಿ ವಾಡಿಕೆ ಮಳೆ ಆಗದೇ ಇದ್ದಾಗ ಎರಡು ಇದು ಇವತ್ತಿನ ಹೋರಾಟ ಅಲ್ಲ, ಇದು ನಾಳೆ ನೆಕ್ಸ್ಟ್ ಇಯರು ಇದೇ ಸಮಸ್ಯೆ, ಮಳೆಗಾಲ ಇಲ್ಲಾಂದರೆ ಸೇಮ್ ಸಮಸ್ಯೆ ಬರುತ್ತೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಆಗಬೇಕು ಅಂತಂದರೆ ಸಂಕಷ್ಟ ಸೂತ್ರ ರಚನೆ ಆಗಬೇಕು. ಆವಾಗ ಯಾವ್ಯಾವ ಪ್ರಮಾಣದಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ತೊಂದರೆ ಆದಾಗ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ನೀರು ಬಿಡಬೇಕು ಅಂತೇಳಿ ಅದು ತೀರ್ಮಾನ ಆಗಬೇಕು, ಅದು ತೀರ್ಮಾನ ಆಗಬೇಕು. ಸೊ ಆ ಕಾರಣಕ್ಕೆ ಒಂದು ಸಂಕಷ್ಟ ಸೂತ್ರ ರಚನೆ ಆಗಬೇಕು, ಎರಡನೇದು ಮೇಕೆದಾಟು ಯೋಜನೆ ಆಗಲೇಬೇಕು. ಇದು ಕರ್ನಾಟಕದವರ ಒತ್ತಾಯ, ತಮಿಳ್ನಾಡಿನವ್ರಿಗೂ ಕೂಡ ಅನುಕೂಲ ಇದೆ ಸರ್ ಇದರಲ್ಲಿ. ಈಗ ಮೇಕೆದಾಟು ಯೋಜನೆ ಆದರೆ ನಾವು ಅತಿ ಹೆಚ್ಚು ಮಳೆ ಬಂದಾಗ ಆ ನೀರನ್ನು ಮೇಕೆದಾಟು ಆ ಡ್ಯಾಮ್ನಲ್ಲಿ ಶೇಖರಣೆ ಮಾಡಿಕೊಂಡು ಬೆಂಗಳೂರಿಗೆ ಕೊಡ್ಬೋದು, ರಾಮನಗರಕ್ಕೆ ಕೊಡ್ಬೋದು, ಮಂಡ್ಯಕ್ಕೆ ಕೊಡ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಬೋದು. ಹೆಚ್ಚು ಈಗ ತಮಿಳ್ನಾಡಿಗೆ ಇಂಥ ಪರಿಸ್ಥಿತಿ ಬಂದರೆ KRS ಡ್ಯಾಮಲ್ಲಿ ನೀರಿಲ್ಲ ಅಂದರೆ ಮೇಕೆದಾಟು ಯೋಜನೆಯಿಂದ ತಮಿಳ್ನಾಡು ಕೊಡ್ಬೋದು.
ಸೊ ತಮಿಳ್ನಾಡಿನ ಉದ್ದೇಶ ಇಟ್ಕೊಂಡೇ ಅವರ ಹಿತದೃಷ್ಟಿ ಮತ್ತು ನಮ್ಮ ಕರ್ನಾಟಕದ ಮೈಸೂರು ಬೆಂಗಳೂರು ಮಂಡ್ಯ ಈ ರಾಮನಗರ ಈ ಜಿಲ್ಲೆಗಳ ಜನರ ಹಿತದೃಷ್ಟಿ ಇಟ್ಕೊಂಡು ಮೇಕೆದಾಟು ಯೋಜನೆ ನಮ್ಮಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಇವತ್ತವರೆಗೂ ಕೇಂದ್ರ ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಒಬ್ಬ ಸಂಸದ ನಾಚಿಕೆ ಆಗಬೇಕು ಅವ್ರಿಗೆ. ಏನಕ್ಕೆ ಬರ್ತಾರೆ ಇವರೆಲ್ಲ ಜನರ ಪ್ರತಿನಿಧಿಗಳಾಗಿ ಏನಕ್ಕಿದ್ದಾರೆ ಇವರು? ಒಬ್ರಿಗಾದರೂ ಇವ್ರಿಗೆ ರಾಜ್ಯದ ವಿಚಾರಗಳು ಒಬ್ಬ ಕೂತ್ಕ ಚಿಂತನೆ ಮಾಡ್ತಾರೆ ಇವರು? ಇವರೆಲ್ಲ ಬರೀ ಅವ್ರವ್ರ ಪಕ್ಷದವ್ರು ಹೇಳ್ದಂಗೆ ಅಧಿಕಾರಕ್ಕೋಸ್ಕರ ಬರೀ ಡ್ರಾಮಾ ಮಾಡೋ ಕೆಲಸಗಳೇ ಇದೆ ಹೊರತು ಆಯಾ ಪಕ್ಷದವ್ರನ್ನೇ ಸಮರ್ಸ್ತಕ್ಕಂಥದ್ದು. ಸರ್ವ ಪಕ್ಷಗಳ ಸಭೆ ಕರೆದ್ರೆ ನಾನು ಅವ್ರ ಕೈ ಮುಗಿತೀನಿ. ಏನು ತೀರ್ಮಾನ ತಗೋತೀರ ರಾಜ್ಯ ಸರ್ಕಾರ ನಿಮ್ಗೆ ಕರೆದಾಗ ನೀವೆಲ್ಲ ಅಲ್ಲಿ ಮಾತಾಡೋದನ್ನ ರಾಜ್ಯ ಜನರಿಗೆ ಒಟ್ಟಾಗಿ ತಿಳಿಸ್ಬೇಕು. ಸರ್ವ ಸದಸ್ಯರ ಸಭೆಯಲ್ಲೇ ಒಂದು ಹೇಳೋದು, ಹೊರಗಡೆ ಬಚ್ಚಿದಾಗಲಿ ಒಂದು ಹೇಳೋದು, ಇವರೇ ವಿರುದ್ಧವಾಗಿ ಮಾತಾಡ್ಬಿಡೋದು, ಇದು ರಾಜ್ಯದ ಜನರಿಗೆ ಒಗ್ಗಟ್ಟಿನ ಸಂದೇಶ ಕೊಡ್ತಕ್ಕಂಥದ್ದ. ಇದು ನೂರಕ್ಕೆ ನೂರಷ್ಟು ಇದು ರಾಜಕೀಯ ರೈತರು ಮಾಡ್ತಾ ಇಲ್ಲ, ರಾಜಕೀಯ ರೈತರು ಮಾಡ್ತಾ ಸಾಮಾನ್ಯ ಜನರು ರೈತರು. ಸಾಮಾನ್ಯ ಮಂಡ್ಯದವ್ರಿಗೆ ಏನು ಬೇಕು, ಮೈಸೂರವ್ರಿಗೆ ಏನು ಬೇಕು, ಬೆಂಗಳೂರು ಜನರಿಗೆ ಪಾಪ ದುಡಿತಾರೆ ತಿಂತಾರೆ ಅವರು, ಅವ್ರಿಗೆ ಬೇಕಾಗಿದ್ದೇನು ಕುಡಿಯ ನೀರು. ಆದರೆ ಇದು ರಾಜಕೀಯ ಕಾರಣಗೊಳಿಸ್ತಿರೋರೇ ರಾಜಕೀಯ ಪಕ್ಷದವರು, ರಾಜಕೀಯ ಪಕ್ಷದವರು ಅಧಿಕಾರದಲ್ಲಿದ್ದಾಗ ಅವ್ರೇನು ಮಾಡ್ತಾರೆ? ಈಗ ನನ್ನ ಒಂದು ಪ್ರಶ್ನೆ ಇರತಕ್ಕಂಥದ್ದು, ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಸಿ ಎಮ್ ಆಗಿದ್ದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಇದ್ದರು, ಲಾಸ್ಟ್ ಟೈಮ್ ಒಂದೇ ಗೌರ್ಮೆಂಟ್ ಇತ್ತು. ಆಗ ಸಂಕಷ್ಟ ಸೂತ್ರ ರಚನೆ ಮಾಡಲಿಕ್ಕೆ ಆವಾಗಲೇ ಯಾಕೆ ಪ್ರಸ್ತಾಪ ಮಾಡಲಿಲ್ಲ? ಸಂಕಷ್ಟ ಇಂಥ ಪರಿಸ್ಥಿತಿ ಬಂದಾಗಲೇ ಮಾಡಬೇಕಾ? ಇದನ್ನು ನಿಯಮ ಮಾಡಿಟ್ಬಿಟ್ರೆ ಇದು ಯಾವಾಗ ಬೇಕಾದರೂ ಕಾನೂನು ಆಯ್ತದೆ. ಇದು ಅದ್ಯಾಕೆ ಮಾಡಲಿಲ್ಲ? ನೀವು ಜಲಸಂಪನ್ಮೂಲ ಮಂತ್ರಿ ಆಗಿರಲಿಲ್ವಾ? ನಿಮಗೆ ನೀರಾವರಿ ವಿಷಯ ಗೊತ್ತಿರಲಿಲ್ವಾ? ಈಗ ನೀವು ರಾಜಕೀಯ ಮಾತಾಡಿದ್ರೆ ಇನ್ನೂ ಈ ಇವರೆಲ್ಲ ನೋಡಿ, ಇನ್ನೊಬ್ಬರು ಹೋಗ್ತಾರೆ, ಅಮಿತ್ ಶಾ ಅವ್ರನ್ನ ಗೃಹ ಮಂತ್ರಿ ಭೇಟಿ ಮಾಡ್ತಾರೆ, ರಾಜಕೀಯ ಮಾತಾಡೋಕ್ಕೆ ಬರ್ತಾರೆ. ಇಲ್ಲಿ ಬಂದು ರಾಜ್ಯದ ಜನರಿಗೆ ಡ್ಯಾಮ್ ನೋಡೋಕೆ ಹೋಗೋದು, ಇನ್ನು ನಾನು ಹೇಳೋದು ನಿಮ್ಗೆ ಕೈ ಮುಗಿತೀನಿ. ರೈತರ ವಿಷಯದ ನೀವು ಎಲ್ಲಾರ ರಾಜಕೀಯ ಮಾಡ್ಕೊಳ್ಳಿ, ನೀವೇನು ಯಾವ ವಿಷಯದ ಮೇಲಾದ್ರೂ ರಾಜಕೀಯ ಮಾಡ್ಕೊಳ್ಳಿ. ನೀರಿನ ವಿಷಯ ಬಂದಾಗ, ಜಲದ ವಿಷಯ ಬಂದಾಗ, ಭಾಷೆ ವಿಷಯ ಬಂದಾಗ, ರಾಜ್ಯದ ರೈತರ ಹಿತದೃಷ್ಟಿಯಿಂದ ಬಂದಾಗ ದಯವಿಟ್ಟು ನೀವು ಒಂದಾಗಿ ಒಂದು ಸ್ಟೇಟ್ಮೆಂಟ್ ಕೊಡಿ, ಅವ್ರ ಪರವಾಗಿ ನಿಲ್ಲಿ. ಇವತ್ತು ಜನ ಅವ್ರ ಕಷ್ಟಕ್ಕೆ ಅವರು ಚಳವಳಿ ಮಾಡ್ತಾಯಿದ್ದಾರೆ ಹೊರತು ಇನ್ಯಾವುದೋ ನಮ್ಮ ಅನುಕೂಲಕ್ಕೆ ಸ್ವಾರ್ಥಕ್ಕೋಗಿ ಮಾಡ್ತಾ ಇಲ್ಲ. ಹಾಗಾಗಿ ಕರ್ನಾಟಕನ ಉಳಿಸ್ತಕ್ಕಂಥ ರೀತಿನ ನಿಟ್ಟಿನಲ್ಲಿ ಆಳ್ತಕ್ಕಂಥ ಸರ್ಕಾರ, ವಿರೋಧ ಪಕ್ಷಗಳೆಲ್ಲ ಒಗ್ಗಟ್ಟಾಗಬೇಕು. ಪ್ರಾಧಿಕಾರದವ್ರಿಗೆ ನಾನು ಕೈ ಮುಗಿದು ಕರ್ನಾಟಕದವ್ರ ಪರವಾಗಿ ವಿನಂತಿ ಮಾಡ್ಕೋತೀನಿ, ಇನ್ನು ಮತ್ತೆ ನೀರು ಕೇಳಬೇಡಿ, ಮಳೆ ಬಂದರೆ ನಾವೇ ನೀರು ಕೊಡ್ತೀವಿ. ನೀವು ಇನ್ನು ಕೇಳ್ತಕ್ಕಂಥದನ್ನ ನಿಲ್ಲಿಸಿ, ಈಗ 3000 ಏನು ನೀರು ಕೇಳಿದಿರಿ, ಆ ನೀರನ್ನು ಕೊಡಲಿಕ್ಕೆ ಕರ್ನಾಟಕದ ಕೆ ಆರ್ ಎಸ್ ಡ್ಯಾಮಲ್ಲಿ ನೀರಿಲ್ಲ, ದಯಮಾಡಿ ನೀವು ಅನಗತ್ಯವಾಗಿ ಒತ್ತಡ ಏರಬೇಡಿ ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಿದ್ದೀನಿ. ಪುಟ್ಟಸಿದ್ದೇಗೌಡ, ಮೈಸೂರು ವಕೀಲರ ಸಂಘದ ಉಪಾಧ್ಯಕ್ಷರು. ನಮ್ಮ ವಕೀಲರುಗಳೆಲ್ಲರೂ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಎಲ್ಲ ಕರ್ನಾಟಕದ ಬಾರ್ ಅಸೋಸಿಯೇಷನ್, ಬೆಂಗಳೂರು, ಮೈಸೂರು, ಕೋಲಾರ, ಪ್ರತಿಯೊಂದು ಎಲ್ಲ ಜಿಲ್ಲೆಗಳಿಂದನೂ ಬೆಂಬಲ ಸೂಚಿಸ್ತಾ ಇದ್ದಾರೆ. ಏನು ಹೇಳ್ತೀವಿ ಅಂದರೆ, ಸರ್ಕಾರಗಳು ಈಗ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಎಲ್ಲ ಸರ್ಕಾರಗಳು ಏನಂತಂದರೆ ಎಲ್ಲ ರೈತರ ಹೆಸರು ಕಣೆ ಮೇಡ್ಬರ್ತಾರೆ. ರೈತರಿಗೆ ದೌರ್ಜನ್ಯ ಆಗೋ ಟೈಮಲ್ಲಿ ಯಾರೂ ಸರ್ಕಾರಗಳು ಮುಂದೆ ಬರೋಲ್ಲ. ಈಗ ಏನಂದರೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಈ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪನ್ನ ಏನಾಗಿದೆ ಆ ತೀರ್ಪನ್ನ ವಿಫಲವಾಗಿದ್ದಾರೆ. ಆ ತೀರ್ಪನ್ನ ಇದು ಮಾಡೋಕ್ಕೆ ಕಾವೇರಿ ನೀರು ನಿಲ್ಲಿಸಬೇಕು. ದಯವಿಟ್ಟು ಇದನ್ನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು, ನಮ್ಮ ಹೆಸರು ಅಭಿಷೇಕ್, ಮೈಸೂರು ವಕೀಲರ ಸಂಘದ ಪದಾಧಿಕಾರಿಗಳು. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.